ನಮಸ್ಕಾರ ಮಕ್ಕಳೇ ಇದು ಏಳನೇ ತರಗತಿ ಗಣಿತ ಭಾಗ ಎರಡು ಸುವೇಗ ಈಗಿನ ನಾವು ನಾಲ್ಕನೇ ಪೇಜ್ನಲ್ಲಿರ್ತಕ್ಕಂಥ ಏಳನೇ ಲೆಕ್ಕವನ್ನು ನಾವು ಇವತ್ತು ಬಿಡಿಸೋಣ ಈಗ ಅಡ್ಡ ಸಾಲಿನಲ್ಲಿರುವ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯನ್ನು ಕಂಬ ಸಾಲಿನಲ್ಲಿರುವ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯೊಂದಿಗೆ ಗುಣಿಸಿ ಕೋಷ್ಟಕವನ್ನ ಪೂರ್ಣಗೊಳಿಸಿ ಮಕ್ಕಳು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನಾ ಆರನೇ ತರಗತಿ ಮತ್ತು ಏಳನೇ ತರಗತಿ ಎಲ್ಲಾ ಮ್ಯಾಥ್ಸ್ ನ ಅಭ್ಯಾಸಗಳು ಮತ್ತೆ ಸುವೇಗದ ಎಲ್ಲ ಒಂದು ಲೆಕ್ಕಗಳನ್ನು ಬಿಡಿಸಲು ಪ್ರಯತ್ನಿಸುತ್ತೇವೆ ಇದನ್ನ ಸದುಪಯೋಗ ಪಡಿಸಿಕೊಂಡು ಇದನ್ನ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಮಕ್ಕಳೇ ಗುಣಿಸಿ ಈಗ ಗುಣಿಸಿ ಅಂತಾನೆ ಈಗ ಇದನ್ನು ಇದನ್ನು ಗುಣಿಸ್ಬೇಕು ಎರಡನೇ ಎಂಬತ್ತೊಂದು ಇಂಟು ಒಂಬತ್ತನೇ ಒಂದು ನಾವು ಗುಣ ಗುಣಾಕಾರದಲ್ಲಿ ಹಾಕೊಂಡ್ರೆ ಒಂಬತ್ತೊಂದು ಒಂಬತ್ತು ಒಂಬತ್ತು ಎಂಬತ್ತೊಂದು ಹೋಗುತ್ತೆ ಮ್ಯಾಲೆ ಒಂಬತ್ತು ಉಳಿತು ಕೆಳಗೆ ಎರಡು ಉಳಿತು ಎರಡನೇ ಒಂಬತ್ತು ಇವೆರಡು ಗುಣಿಸೋಣ ಎರಡನೇ ಎಂಬತ್ತೊಂದು ಬಿ ಬಿನೇದು ಎರಡನೇ ಎಂಬತ್ತೊಂದು ಹತ್ತೊಂಬತ್ತನೇ ಎರಡು ಎಂಬತ್ತು ಎರಡಕ್ಕೂ ಎರಡಕ್ಕೂ ಹೋಯ್ತು ಎರಡೊಂದೆರಡು ಎರಡೊಂದೆರಡು ಮೇಲೆ ಎಂಬತ್ತೊಂದು ಉಳಿತು ಕೆಳಗೆ ಹತ್ತೊಂಬತ್ತು ಹತ್ತೊಂಬತ್ತನೇ ಎಂಬತ್ತೊಂದು ನೆಕ್ಸ್ಟ್ ಎರಡನೇ ಎಂಬತ್ತೊಂದು ಪ್ಲಸ್ ಇಂಟು ಒಂಬತ್ತನೇ ಮೂರು ಇಲ್ಲಿ ಒಂಬತ್ತೊಂದು ಒಂಬತ್ತು ಒಂಬತ್ತಲೇ ಎಂಬತ್ತೊಂದು ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಕೆಳಗೆ ಎರಡು ಉಳಿತು ಎರಡನೇ ಇಪ್ಪತ್ತೇಳು ನೆಕ್ಸ್ಟ್ ಮೈನಸ್ ಹತ್ತೊಂಬತ್ತನೇ ಎರಡು ಇಂಟು ಎರಡನೇ ಎಂಬತ್ತೊಂದು ಎರಡೊಂದಲೇ ಎರಡು ಎರಡೊಂದೆ ಎರಡು ಹೋಯ್ತು ಕೆಳಗೆ ಹತ್ತೊಂಬತ್ತು ಉಳಿದಿದೆ ಮೇಲೆ ಎಂಬತ್ತೊಂದು ಮೈನಸ್ ಅದೇ ರೀತಿ ಇದೆ ಹತ್ತೊಂಬತ್ತನೇ ಮೈನಸ್ ಎಂಬತ್ತೊಂದು ನೆಕ್ಸ್ಟ್ ಎರಡನೇ ಅಡ್ಡ ರಸ್ತೆ ಅಡ್ಡ ಸಾಲಿಗೆ ಬರೋಣ ಮೈನಸ್ ಒಂಬತ್ತನೇ ಒಂದು ಇಂಟು ಮೈನಸ್ ಒಂಬತ್ತನೇ ಒಂದು ಇಲ್ಲಿದೆ ಮೈನಸ್ ಒಂಬತ್ತನೇ ಒಂದು ಇಂಟು ಒಂಬತ್ತನೇ ಒಂದು ಒಂದೊಂದ್ಲೆ ಒಂದು ಒಂಬತ್ತಲೆ ಎಂಬತ್ತೊಂದು ಮೈನಸ್ ಮೈನಸ್ ಬರುತ್ತೆ ಮೈನಸ್ ಎಂಬತ್ತೊಂದನೇ ಒಂದು ನೆಕ್ಸ್ಟ್ ಎಫ್ನೇದು ಎಫ್ ಇಲ್ಲಿಲ್ಲ ಸುಮ್ಮನೆ ನಾನು ರೆಫರೆನ್ಸಿಗೆ ಬರ್ತಾ ಇದ್ದೀನಿ ಮೈನಸ್ ಒಂಬತ್ತನೇ ಒಂದು ಇಂಟು ಹತ್ತೊಂಬತ್ತನೇ ಎರಡು ಎರಡು ಒಂದ್ಲೆ ಎರಡು ಹತ್ತೊ ಹತ್ತೊಂಬತ್ತಲೆ ನೂರ ಎಪ್ಪತ್ತೊಂದು ಮೈನಸ್ ನೂರ ಎಪ್ಪತ್ತೊಂದನೇ ಎರಡು ನೆಕ್ಸ್ಟ್ ಮೈನಸ್ ಒಂಬತ್ತನೇ ಒಂದು ಇಂಟು ಒಂಬತ್ತನೇ ಮೂರು ಅಂಶ ಅಂಶ ಗುಣ ಸ್ಥಾನ ಒಂದ್ ಮೂರ್ಲೆ ಮೂರು ಒಂಬತ್ತಲೆ ಎಂಬತ್ತೊಂದು ಮೈನಸ್ ಇಪ್ಪತ್ತೇಳನೇ ಒಂದು ನೆಕ್ಸ್ಟ್ ಮೈನಸ್ ಹತ್ತೊಂಬತ್ತನೇ ಎರಡು ಇಂಟು ಮೈನಸ್ ಒಂಬತ್ತನೇ ಒಂದು ಇಲ್ಲಿ ಗುಣಸೋಣ ಒಂದೆರಡ್ಲೆ ಎರಡು ಇಲ್ಲಿ ಚಿಹ್ನೆ ಗುಣಸಣ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಹತ್ತೊಂಬತ್ತೊಂಬತ್ತಲೇ ನೂರ ಎಪ್ಪತ್ತೊಂದು ನೂರ ಎಪ್ಪತ್ತೊಂದನೇ ಎರಡು ಈ ಪ್ಲಸ್ ಬರಿದಿದ್ರೂ ನಡೀತತೆ ಹಾಗಾಗಿ ಇಲ್ಲಿ ಬರ್ದಿಲ್ಲ ನೂರ ಎಪ್ಪತ್ತೊಂದನೇ ಎರಡು ನೆಕ್ಸ್ಟ್ ಎರಡನೇ ಎಂಟು ಎಂಟು ಒಂಬತ್ತನೇ ಒಂದು ಇಲ್ಲಿ ಎರಡರ ಮಗ್ಗಿಂದ ಇದು ಭಾಗ ಆಗುತ್ತೆ ಎಂಟೊಂದಲೆ ಎಂಟು ಎರಡೊಂಬತ್ತಲೇ ಹದಿನೆಂಟು ಎರಡರ ಮಗ್ಗಿಂದ ಎರಡು ನಾಕ್ಲೆ ಎಂಟು ಎರಡೊಂಬತ್ತು ಹದಿನೆಂಟು ಒಂಬತ್ತನೇ ನಾಲ್ಕು ಬಂತು ನೆಕ್ಸ್ಟ್ ಹತ್ತೊಂಬತ್ತನೇ ಎರಡು ಇಂಟು ಎಂಟನೇ ಎರಡು ಇಲ್ಲಿದೆ ಹತ್ತೊಂಬತ್ತನೇ ಎರಡು ಇಂಟು ಎಂಟನೇ ಎರಡು ಎರಡಕ್ಕೂ ಎರಡಕ್ಕೂ ಹೋಯ್ತು ಎರಡು ಒಂದೆರಡು ಎರಡು ಒಂದೆರಡು ಮೇಲೆ ಎಂಟು ಉಳಿತು ಕೆಳಗೆ ಹತ್ತೊಂಬತ್ತು ಉಳಿತು ಹತ್ತೊಂಬತ್ತನೇ ಎಂಟು ನೆಕ್ಸ್ಟ್ ಎರಡನೇ ಎಂಟು ಇಂಟು ಒಂಬತ್ತನೇ ಮೂರು ಎರಡನೇ ಎಂಟು ಇಂಟು ಒಂಬತ್ತನೇ ಮೂರು ಇಲ್ಲಿದೆ ಇಲ್ಲಿ ಎರಡೊಂದೆರಡು ಎರಡು ನಾಲ್ಕಲೇ ಎಂಟು ನಾಲ್ಕು ಮೂಗ್ಲೇ ಹನ್ನೆರಡು ಮೇಲೆ ಕೆಳಗೆ ಒಂಬತ್ತು ಒಂಬತ್ತನೇ ಹನ್ನೆರಡು ನೆಕ್ಸ್ಟ್ ಎರಡನೇ ಎಂಟು ಇಂಟು ಮೈನಸ್ ಹತ್ತೊಂಬತ್ತನೇ ಎರಡು ಇಲ್ಲಿದೆ ಎರಡೊಂದೆರಡು ಎರಡೊಂದೆರಡು ಮೈನಸ್ ಹಂಗೆ ಬರುತ್ತೆ ಎಂಟು ಮೇಲೆ ಕೆಳಗೆ ಹತ್ತೊಂಬತ್ತು ಮೈನಸ್ ಹತ್ತೊಂಬತ್ತನೇ ಎಂಟು ನೆಕ್ಸ್ಟ್ ಮೈನಸ್ ಐದು ಇಂಟು ಒಂಬತ್ತನೇ ಒಂದು ಮೇಲೆ ಇದನ್ನು ಇದನ್ನು ಗುಣಿಸ್ಬೇಕು ಇಲ್ಲಿ ಮೈನಸ್ ಅದೇ ರೀತಿ ಬರುತ್ತೆ ಒಂದು ಯಾವ್ದಾದ್ರು ಒಂದು ಮೈನಸ್ ಇದ್ರೆ ಒಂದು ಬರುತ್ತೆ ಎರಡು ಮೈನಸ್ ಇದ್ರೆ ಅಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಐದೊಂದ್ಲೇ ಐದು ಒಂಬತ್ತನೇ ಐದು ಉತ್ತರ ನೆಕ್ಸ್ಟ್ ಮೈನಸ್ ಐದು ಇಂಟು ಹತ್ತೊಂಬತ್ತನೇ ಎರಡು ಐದರಡೇ ಹತ್ತು ಕೆಳಗೆ ಹತ್ತೊಂಬತ್ತು ಮೈನಸ್ ಹಂಗೆ ಹತ್ತೊಂಬತ್ತನೇ ಮೈನಸ್ ಹತ್ತು ನೆಕ್ಸ್ಟ್ ಒಂಬತ್ತನೇ ಮೂರು ಇಂಟು ಮೈನಸ್ ಐದು ಮೂರೈದ್ಲೆ ಹದಿನೈದು ಮೈನ ಒಂಬತ್ತನೇ ಮೈನಸ್ ಹದಿನೈದು ಮೈನಸ್ ಹತ್ತೊಂಬತ್ತನೇ ಎರಡು ಇಂಟು ಮೈನಸ್ ಐದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಐದರಡ್ಲೆ ಹತ್ತು ಕೆಳಗೆ ಹತ್ತೊಂಬತ್ತು ಹತ್ತೊಂಬತ್ತನೇ ಹತ್ತು ಇದು ಪ್ಲಸ್ ಬರಲಿಲ್ಲ ಅಂದ್ರೂ ನಡೀತದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆಗೆ ಹೋಗೋಣ ಕೊಟ್ಟಿರುವ ಚಿತ್ರದಲ್ಲಿ ಸಿ ಮತ್ತು ಡಿ ಮರಗಳ ನಡುವಿನ ದೂರವನ್ನು ಅಳಿರಿ ಅಳತೆ ಮಾಡಿ ಅಂತ ಹೇಳಿದಾನೆ ಇಲ್ಲಿ ಮರಗಳು ಇಲ್ಲಿದ ಮರಗಳ ನಡುವೆ ಒಂದು ಗೆರೆ ಇಳುತ್ತಾರೆ ಅದು ಕಾಣಂಗಿಲ್ಲ ಆದರೂ ನಾವು ಅಡ್ಜಸ್ಟ್ ಮಾಡಿಕೊಂಡು ನಾವು ಅದನ್ನು ಅಳತೆ ಮಾಡಿದಾಗ ಎಷ್ಟಿದೆ ಅಂದರೆ ಮೂರು ಪಾಯಿಂಟ್ ನಾಲ್ಕರಷ್ಟು ಇದೆ ನೀವು ಅಳ ನೀವು ಕೂಡ ಸ್ಕೇಲಿಟ್ಟು ಅಳತೆ ಮಾಡಿ ಮೂರು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ನಷ್ಟಿದೆ ಅದನ್ನು ನಾವು ಬಾಗ್ಲ ಇದು ಭಿನ ಬರೆದ್ರೆ ಮೂರು ಹತ್ತನೇ ನಾಲ್ಕು ಸೆಂಟಿಮೀಟರು ಇದೆ ಸೇತುವೆಯ ವಿಧ ಎಷ್ಟಿದೆ ಇಲ್ಲಿ ಸೇತುವೆ ಇದೆ ಇಲ್ಲಿ ಕಪ್ಪು ಬಣ್ಣದಲ್ಲಿ ಇದು ಎಷ್ಟು ಸೆಂಟಿಮೀಟರ್ ಇದೆ ಅಂದ್ರೆ ಎರಡು ಸೆಂಟಿಮೀಟರ್ ಕರೆಕ್ಟ್ ಆಗಿದೆ ಎಬಿಯ ಉದ್ದಕ್ಕೆ ಎಬಿಯ ಉದ್ದಕ್ಕೆ ಸಮನಾಗಿ ನಾಲ್ಕು ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಎ ಬಿ ಅಂದ್ರೆ ಈ ಒಂದು ಸೇತುವೆಯ ಉದ್ದ ಎರಡು ಸೆಂಟಿಮೀಟರ್ ಇದೆ ಅದಕ್ಕೆ ಸರಿಯಾದ ಒಂದು ಸಮಾನ ಭಾಗಲಬ್ಧ ಸಂಖ್ಯೆಯನ್ನ ನಾಲ್ಕನೇ ಎಂಟು ಒಂಬತ್ತನೇ ಹದಿನೆಂಟು ನಾಲ್ಕು ಒಂದು ನಾಲ್ಕು ನಾಲ್ಕು ಎರಡು ಮತ್ತೆರಡೇ ಬರುತ್ತೆ ಹಂಗಾಗಿ ಇದು ಸಮಾನ ಭಾಗಲಬ್ಧ ಸಂಖ್ಯೆಗಳು ಎ ಬಿಗಿಂತ ಸಿ ಡಿಯ ಉದ್ದ ಎಷ್ಟು ಪಟ್ಟು ಹೆಚ್ಚಾಗಿದೆ ಈಗ ಎ ಬಿ ಇರೋದು ಎರಡು ಸೆಂಟಿಮೀಟರ್ ಬಿ ಸಿ ಡಿ ಇರೋದು ಮೂರು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಅಂದರೆ ಮೂ ಹತ್ತನೇ ಮೂವತ್ನಾಲ್ಕು ಇದೆ ಅದನ್ನು ನಾವು ಹೋಲಿಕೆ ಮಾಡಿದರೆ ಎ ಬಿಗಿಂತ ಸಿ ಡಿಯ ಉದ್ದವು ಇಪ್ಪತ್ತನೇ ಮೂವತ್ನಾಲ್ಕರಷ್ಟು ಅಂದರೆ ಹತ್ತನೇ ಹದಿನೇಳರಷ್ಟು ಅದು ಹೆಚ್ಚಾಗಿದೆ ಅಂತ ಹೇಳಿ ನಾವು ಬರೆಯಬಹುದು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಸಂಖ್ಯಾರೇಖೆಯನ್ನು ಬಳಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸಂಖ್ಯಾರೇಖೆ ಅವನೇ ಕೊಟ್ಟಿದ್ದಾನೆ ಸೊನ್ನೆಯ ಬಲಭಾಗದಲ್ಲಿ ಧನ ಪೂರ್ಣಾಂಕಗಳಿದಾವೆ ಸೊನ್ನೆಯ ಎಡಭಾಗದಲ್ಲಿ ಋಣ ಪೂರ್ಣಾಂಕಗಳು ಇದ್ದಾವೆ ಕೊಟ್ಟಿರುವ ಸಂಖ್ಯಾರೇಖೆಯ ಮೇಲೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನು ಪಡೆಯಬಹುದು ಅಸಂಖ್ಯಾತ ಇವೆಲ್ಲ ಸೊನ್ನೆಯಿಂದ ಹಿಡಿದು ಒಂದು ಎರಡು ಮೂರು ನಾಲ್ಕು ಮೈನಸ್ ಒಂದು ಇವೆಲ್ಲವೂ ಭಾಗಲಬ್ಧ ಸಂಖ್ಯೆಗಳು ಮತ್ತೆ ನಡುವೆನೂ ಕೂಡ ನಾವು ಎಷ್ಟು ಬೇಕಾದ್ರೂ ಭಾಗ ಮಾಡ್ಬೋದು ನೀವು ಸಾವಿರ ಬೇಕಾದ್ರೂ ಭಾಗ ಮಾಡ್ಬೋದು ಆ ಭಾಗ ಮಾಡಿದಾಗ ಸಾವಿರದನೇ ಒಂದು ಸಾವಿರದನೇ ಎರಡು ಸಾವಿರದನೇ ಮೂರು ಈ ರೀತಿ ಅಸಂಖ್ಯಾತ ಭಾಗಲಬ್ಧ ಸಂಖ್ಯೆಗಳು ನಾವು ಇಲ್ಲಿ ಬರಿಬಹುದು ಸೊನ್ನೆ ಮತ್ತು ಒಂದರ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಸೊನ್ನೆ ಮತ್ತು ಒಂದರ ನಡುವೆ ನಾವು ಆರ್ ಆರು ಭಾಗ ಮಾಡಿಬಿಟ್ರೆ ಅಲ್ಲಿ ನಮಗೆ ಭಾಗಲಬ್ಧ ಸಂಖ್ಯೆಗಳು ಸಿಗ್ತವೆ ಆರನೇ ಒಂದು ಆರನೇ ಎರಡು ಆರನೇ ಮೂರು ಆರನೇ ನಾಲ್ಕು ಆರನೇ ಐದು ಇವು ಭಾಗಲಬ್ಧ ಸಂಖ್ಯೆಗಳು ಮೂಲ ಬಿಂದುವಿನಿಂದ ಅಂದರೆ ಸೊನ್ನೆಯಿಂದ ಸಮಾನ ದೂರದಲ್ಲಿರುವ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಹೀಗೆ ಸೊ ಈಗ ಎಲ್ಲವೂ ಇವೆಲ್ಲವೂ ಭಾಗಲಬ್ಧ ಸಂಖ್ಯೆಗಳೇ ಹಾಗಾಗಿ ಮೈನಸ್ ಒಂದು ಸೊನ್ನೆ ಸೊನ್ನೆಯಿಂದ ಮೈನಸ್ ಒಂದು ಎಷ್ಟು ದೂರ ಇದೆಯೋ ಸೊನ್ನೆಯಿಂದ ಒಂದು ಕೂಡ ಅಷ್ಟೇ ದೂರ ಇದೆ ನೆಕ್ಸ್ಟ್ ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆ ಹೌದು ಇಲ್ಲ ಕಾರಣ ಕೊಡಿ ಸೊನ್ನೆ ಭಾಗಲಬ್ಧ ಸಂಖ್ಯೆ ಹೌದು ಯಾಕಂದ್ರೆ ಇದು ಎ ಬೈ ಬಿ ರೂಪದಲ್ಲಿದೆ ಅಂದ್ರೆ ಬಿ ಈಸ್ ನಾಟ್ ಈಕ್ವಲ್ ಟು ಸೊನ್ನೆ ಅಂದ್ರೆ ಇಲ್ಲಿ ಸೊನ್ನೆ ಕೆಳಗೆ ಒಂದು ಬರಿಬಹುದು ಎರಡು ಎಷ್ಟನ ಬರಿಬೋದು ನೀವು ಸೊನ್ನೆ ಕೆಳಗೆ ಹಾಗಾಗಿ ನಾಟ್ ಈಸ್ ಈಕ್ವಲ್ ಟು ಸೊನ್ನೆ ಇದು ಇದು ಒಂದು ಸೊನ್ನೆ ಕೂಡ ಒಂದು ಪೂರ್ಣಾಂಕ ಆಗಿರೋದ್ರಿಂದ ಇದು ಭಾಗಲಬ್ಧ ಸಂಖ್ಯೆಗೆ ಸೇರುತ್ತೆ ಹನ್ನೊಂದನೇದು ಉತ್ತಮ ಆರೋಗ್ಯಕ್ಕಾಗಿ ರಾಮನು ಯೋಗ ತರಗತಿಗೆ ಸೇರಲು ನಿರ್ಧರಿಸಿದನು ತರಗತಿಗೆ ಹೋಗುವ ದಾರಿಯಲ್ಲಿ ಅವನು ಕೆಲವು ಬಿಳಿ ಬಣ್ಣದ ಪಟ್ಟಿಗಳಾದ ಡಿ ಇ ಎಫ್ ಮತ್ತು ಜಿಎಚ್ ಗಳನ್ನು ಚಿತ್ರದಲ್ಲಿರುವಂತೆ ವೀಕ್ಷಿಸಿದನು ಮಾರನೇ ದಿನ ಅವನು ಒಂದು ಅಳತೆ ಪಟ್ಟಿಯನ್ನು ತೆಗೆದುಕೊಂಡು ಹೋಗಿ ಅವುಗಳನ್ನು ಅಳತೆ ಮಾಡಿದನು ಪ್ರತಿಯೊಂದು ಪಟ್ಟಿಯ ಅಳತೆಯನ್ನು ಕೆಳಗೆ ನೀಡಿದೆ ಈಗ ಇಲ್ಲಿ ಪಟ್ಟಿಗಳನ್ನ ಅವನು ರೋಡ್ ನಲ್ಲಿ ಹೋಗ್ಬೇಕಾರೆ ನೋಡಿದಾನೆ ಈ ವೈಟ್ ಪಟ್ಟಿ ರೋಡ್ ಮೇಲೆ ಇದಾವೆ ಇವನ್ನೇನು ಮಾಡ್ದ ಅವನು ಅಳತೆ ಮಾಡ್ದ ಎ ಬಿ ಉದ್ದ ಮೀಟರ್ ಗಳಲ್ಲಿ ಎಷ್ಟಿದೆ ಒಂಬತ್ತನೇ ತೊಂಬತ್ತೊಂದು ಮೀಟರ್ ಇದೆ ಸಿ ಡಿ ಉದ್ದ ಒಂಬತ್ತನೇ ತೊಂಬತ್ ಮೀಟರ್ ಇದೆ ಇ ಎಫ್ ಉದ್ದ ಒಂಬತ್ತನೇ ತೊಂಬತ್ತೆರಡು ಮೀಟರ್ ಇದೆ ಜಿ ಎಚ್ ಒಂಬತ್ತನೇ ಎಂಬತ್ತೊಂಬತ್ತು ಮೀಟರ್ ಇದೆ ಇದನ್ನ ಈ ಚಿಹ್ನೆಗಳನ್ನ ಬಳಸಿ ನಾವು ಕೊಟ್ಟಿರುವ ಭಾಗಲಬ್ಧ ಸಂಖ್ಯೆಗಳನ್ನು ಹೋಲಿಕೆ ಮಾಡಿ ಅಂತಾನೆ ಒಂಬತ್ತನೇ ಎಂಬತ್ತೊಂದು ಎಲ್ಲದಕ್ಕಿಂತ ಸಣ್ಣದು ಛೇದ ಸಮ ಇದೆ ಅಂಶ ಯಾವ್ದು ಸಣ್ಣದು ಅದೇ ಭಿನ್ನರಾಶಿ ಬೆಲೆ ಸಣ್ಣದು ಇದು ಸಣ್ಣದು ಇಲ್ಲಿ ಇದಕ್ಕಿಂತ ದೊಡ್ಡದು ಒಂಬತ್ತನೇ ತೊಂಬತ್ತೊಂದು ಅದಕ್ಕಿಂತ ದೊಡ್ಡದು ಒಂಬತ್ತನೇ ತೊಂಬತ್ತೆರಡು ಎಲ್ಲದಕ್ಕಿಂತ ದೊಡ್ಡದು ಒಂಬತ್ತನೇ ತೊಂಬತ್ಮೂರು ಎಲ್ಲ ಪಟ್ಟಿಗಳ ಮೊತ್ತ ಕಂಡುಹಿಡಿಯಿರಿ ಇವೆಲ್ಲ ಕೂಡಿದಾಗ ಒಂಬತ್ತನೇ ಮುನ್ನೂರ ಅರವತ್ತೈದು ಇಲ್ಲಿ ಛೇದ ಸಮಯ ಇದೆ ಒಂದು ಸಾರಿ ಛೇದ ಬರ್ಕೊಂಡು ಮೇಲಿನ ಮೇಲಿನ ಕೂಡಬೇಕು ಕೂಡಿದಾಗ ಮುನ್ನೂರ ಅರವತ್ತೈದು ಬಂದಿದೆ ಒಂಬತ್ತನೇ ಮುನ್ನೂರ ಅರವತ್ತೈದು ಮೀಟರ್ ಎ ಬಿ ಇ ಎಫ್ ಮತ್ತು ಜಿಎಚ್ಗಳ ಬೆಲೆಯನ್ನು ಸಂಕ್ಷೇಪಿಸಲು ಸಾಧ್ಯವೇ ಅಳತೆಗಳನ್ನು ಕಾರಣ ಕೊಡಿ ಅಂತ ಇಲ್ಲ ಯಾಕಂದರೆ ಎಂಬತ್ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ಇವು ಅವಿಭಾಜ್ಯ ಸಂಖ್ಯೆಗಳು ಯಾವ ಬೇರೆ ಯಾವ ಮಗ್ಗಿಯಿಂದಲೂ ಭಾಗ ಆಗಲ್ಲ ಹಾಗಾಗಿ ಅವು ಸಂಕ್ಷೇಪಿಸಲು ಸಾಧ್ಯವಿಲ್ಲ ಇದನ್ನ ನಾವು ಸಂಕ್ಷೇಪಿಸಬಹುದು ಒಂಬತ್ತನೇ ತೊಂಬತ್ ಮೂರನ್ನ ಸಂಕ್ಷೇಪಿಸಬಹುದು ಯಾಕಂದ್ರೆ ಮೂರರಿಂದ ಬಾ ಮೂರ್ ಮೂರ್ಲೆ ಒಂಬತ್ತು ಮೂರ್ ಮೂರ್ಲೆ ಒಂಬತ್ತು ಮೂರೊಂದ್ಲೆ ಮೂರು ಮೂರ್ ಇದನ್ನು ಸಂಕ್ಷೇಪಿಸಬಹುದು ಅಂದ್ರೆ ಕಮ್ಮಿ ಮಾಡಬಹುದು ಆದ್ರೆ ಇವನ್ನ ನಾವು ಕಮ್ಮಿ ಮಾಡೋಕ್ಕೆ ಬರಲ್ಲ ಅಂದ್ರೆ ಸಂಕ್ಷಿಪ್ತ ಮಾಡಕ್ಕೆ ಬರಲ್ಲ ಕೋಷ್ಟಕದಲ್ಲಿ ನೀಡಿರುವ ಎಲ್ಲಾ ಮೌಲ್ಯಗಳ ಸಂಕಲನದ ವಿಲೋಮವನ್ನು ಬರೆಯಿರಿ ಆ ಪ್ಲಸ್ ಇದ್ರೆ ಮೈನಸ್ ಹಾಕ್ಬೇಕು ಮೈನಸ್ ಇದ್ರೆ ಪ್ಲಸ್ ಹಾಕ್ಬೇಕು ಅದೇ ಸಂಕಲನದ ವಿಲೋಮ ಆಗುತ್ತೆ ಮೈನಸ್ ಒಂಬತ್ತನೇ ಎಂಬತ್ತೊಂಬತ್ತು ಮೈನಸ್ ಒಂಬತ್ತನೇ ತೊಂಬತ್ತೊಂದು ಮೈನಸ್ ಒಂಬತ್ತನೇ ತೊಂಬತ್ತೆರಡು ಮೈನಸ್ ಒಂಬತ್ತನೇ ತೊಂಬತ್ಮೂರು ಇವು ಭಾಗಲಬ್ಧ ಸಂಖ್ಯೆಗಳು ಈಗ ಒಂದು ಪಕ್ಷಿಯು ತನ್ನಿಂದ ಹದಿನೇಳನೇ ಅರವತ್ತ್ಮೂರು ದೂರದಲ್ಲಿರುವ ಒಂದು ಮೀನನ್ನು ಹಿಡಿಯಲು ಪ್ರಯತ್ನಿಸುತ್ತಿದೆ ಮೀನನ್ನು ಹಿಡಿದ ನಂತರ ಪಕ್ಷಿಯು ಚಿತ್ರದಲ್ಲಿ ತೋರಿಸುವ ತೋರಿಸಿರುವಂತೆ ಹದಿಮೂರನೇ ಅರವತ್ಮೂರು ಮೀಟರ್ನಷ್ಟು ದೂರ ಸಾಗುತ್ತದೆ ಪಕ್ಷಿಯು ಕ್ರಮಿಸಿದ ಸಾಗಿದ ದೂರ ಒಟ್ಟು ದೂರ ಎಷ್ಟು ಈಗ ಇಲ್ಲಿ ಪಕ್ಷಿ ಇದೆ ಈ ಪಕ್ಷಿಯ ಸ್ಥಾನದಿಂದ ಮೀನಿನ ಸ್ಥಾನಕ್ಕೆ ಹದಿನೇಳನೇ ಅರವತ್ಮೂರರಷ್ಟು ದೂರ ಇದೆ ಅಲ್ಲಿಗೆ ಹೋಗಿ ಮೀನು ಹಿಡ್ಕೊಂಡು ಮತ್ತೆ ಅದು ಮೇಲಕ್ಕೆ ಹಾರುತ್ತೆ ಎಷ್ಟು ಹಾರುತ್ತೆ ಹದಿಮೂರನೇ ಅರವತ್ಮೂರು ಟೋಟಲ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಹೋಯ್ತು ಇಲ್ಲಿಂದ ಟೋಟಲ್ ಕೂಡಬೇಕು ಹದಿನೇಳನೇ ಅರವತ್ಮೂರು ಪ್ಲಸ್ ಹದಿಮೂರನೇ ಅರವತ್ಮೂರು ಇಲ್ಲಿ ಛೇದ ಸಮ ಇದ್ರೆ ಮಾತ್ರ ಕೂಡಕ್ಕೆ ಬರುತ್ತೆ ಹಾಗಾಗಿ ಇಲ್ಲಿ ಛೇದ ಸಮ ಮಾಡ್ಕೋಬೇಕಂದ್ರೆ ಇವೆರಡು ಲಾಸ ಕಂಡು ಲಾಸ ಇನ್ನೂರ ಇಪ್ಪತ್ತೊಂದು ಬರುತ್ತೆ ಅಂದರೆ ಇವೆರಡನ್ನು ಗುಣಿಸ್ಬೇಕು ಹದಿನೇಳು ಮೂರಲೆ ಹದಿನೇಳು ಇಂಟು ಹದಿಮೂರು ಮ್ಯಾಲೂ ಹದಿಮೂರು ಗುಣಿಸ್ಬೇಕಾಗುತ್ತೆ ಹದಿನೇಳು ಇಂಟು ಹದಿಮೂರು ಇಲ್ಲಿ ಹದಿಮೂರಕ್ಕೆ ಹದಿನೇಳು ಗುಣಿಸ್ಬೇಕಾಗುತ್ತೆ ಮ್ಯಾಲೂ ಹದಿನೇಳು ಗುಣಿಸ್ಬೇಕಾಗುತ್ತೆ ಅರವತ್ತ್ಮೂರನ್ನ ಹದಿಮೂರನ್ನ ಗುಣಿಸಿದರೆ ಎಂಟುನೂರ ಹತ್ತೊಂಬತ್ತು ಹದಿನೇಳು ಹದಿಮೂರಲೆ ಇನ್ನೂರ ಇಪ್ಪತ್ತೊಂದು ಅರವತ್ತ್ ಹದಿನೇಳು ಗುಣಿಸಿದಾಗ ಸಾವಿರದ ಎಪ್ಪತ್ತೊಂದು ಹದ್ಮೂರು ಇಂಟು ಗುಣಿಸಿದಾಗ ಇನ್ನೂರ ಇಪ್ಪತ್ತೊಂದು ನೀವು ಕ್ಯಾಲ್ಕುಲೇಟರ್ ಹಾಕೊಂಡು ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ ಇವೆರಡನ್ನ ಮೇಲಿರೋವನ್ನ ಎಂಟುನೂರ ತೊಂಬತ್ತೊಂದು ಛೇದ ಸಮಯ ಇದೆ ಒಂದ್ಸರಿ ಬರ್ಕೋಬೇಕು ಇಷ್ಟು ದೂರ ಅದು ಸಾಗಿದೆ ಆಮೇಲೆ ಹದಿನೇಳನೇ ಅರವತ್ಮೂರು ಸಂಕಲನದ ವಿಲೋಮ ಬರೀರಿ ಸಂಕಲನದ ವಿಲೋಮ ಬರೀಬೇಕಂದ್ರೆ ಪ್ಲಸ್ ಇರೋದು ಮೈನಸ್ ಮಾಡಬೇಕು ಮೈನಸ್ ಇರೋದು ಪ್ಲಸ್ ಮಾಡಬೇಕು ಇಲ್ಲಿ ಪ್ಲಸ್ ಇದೆ ಹಾಗಾಗಿ ಮೈನಸ್ ಬರೆಯೋಣ ಮೈನಸ್ ಹದಿನೇಳನೇ ಅರವತ್ಮೂರು ಹದಿನೇಳನೇ ಅರವತ್ತ್ಮೂರರ ಗುಣಾಕಾರದ ವಿಲೋಮ ಗುಣಾಕಾರದ ವಿಲೋಮ ಅಂದ್ರೆ ಇದನ್ನು ವಿದ್ರಮ ಮಾಡಬೇಕು ಅಂದ್ರೆ ವಿದಕ್ರಮ ಅಂದ್ರೆ ಅಂಶನ ಛೇದ ಮಾಡಬೇಕು ಛೇದನ ಅಂಶ ಮಾಡಬೇಕು ಅರವತ್ತ್ಮೂರನೇ ಹದಿನೇಳು ಹದಿನೇಳು ಹದಿನೇಳನೇ ಅರವತ್ಮೂರು ಮತ್ತು ಹದಿಮೂರನೇ ಅರವತ್ಮೂರು ಗುಣಾಕಾರದ ವಿಲೋಮಗಳ ನಡುವಿನ ವ್ಯತ್ಯಾಸ ಎಷ್ಟು ಈಗ ಇದರ ವಿಲೋಮ ಗುಣಾಕಾರದ ವಿಲೋಮ ಉಲ್ಟಾ ಮಾಡಬೇಕು ಅಂದ್ರೆ ವಿದ್ರಮ ಅರವತ್ಮೂರನೇ ಹದಿನೇಳು ಇದರ ವಿಕ್ರಮ ಅರವತ್ಮೂರನೇ ಹದಿಮೂರು ಇವೆರಡರ ನಡುವಿನ ವ್ಯತ್ಯಾಸ ಅಂತಾನೆ ಮೈನಸ್ ಕಳಿಬೇಕು ಹದಿನೇಳರಲ್ಲಿ ಈಗ ಛೇದ ಸಮ ಇದೆ ಹಂಗಾಗಿ ಅಂಶ ಕಳೆಯೋಣ ಹದಿನೇಳರಾಗೆ ಹದಿಮೂರು ಹೋದ್ರೆ ನಾಲ್ಕು ಅರವತ್ ನಾಲ್ಕು ಈಗ ಹನ್ನೆರಡನೇ ಪ್ರಶ್ನೆ ಒಮ್ಮೆ ರಾಮು ಚಿತ್ರದಲ್ಲಿ ತೋರಿಸಿರುವಂತೆ ಚಿತ್ರದಲ್ಲಿ ತೋರಿಸುವಂತ ಮಕ್ಕಳೇ ಇದು ವಿಡಿಯೋ ಬಹಳ ಉದ್ದ ಆಗ್ತಾ ಇದೆ ಹಾಗಾಗಿ ಈ ಒಂದು ಹದಿನ ಹನ್ನೆರಡನೇ ಪ್ರಶ್ನೆಯಿಂದ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮಕ್ಕಳೇ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮಕ್ಕಳೇ ಬೆಲ್ ಬಟನನ್ನು ಓದ್ತೀವಿ ಮಕ್ಕಳೇ